ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಉಳ್ಳೇರಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ದಲಿತ ಬಾಲಕನ ಮೇಲೆ ಹಲ್ಲೆ ನಡೆಸಿ ಸಾಮಾಜಿಕ ಬಹಿಷ್ಕಾರದಂತಹ ಅಮಾನುಷ ಕೃತ್ಯವೆಸಗಿದ್ದಂತಹ ಆರೋಪಿಗಳನ್ನು ಕೂಡಲೇ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಎ ವೆಂಕಟೇಶ್ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಇಂದಿಗೂ ದೇಶ ಹಾಗೂ ರಾಜ್ಯದಲ್ಲಿ ನಿರಂತರವಾಗಿ ದಲಿತರ ಮೇಲೆ ಹಲ್ಲೆಗಳು ನಡೆಯುತ್ತಿರುವುದು ಖಂಡನೀಯ. ಹಿಂದುತ್ವ, ಹಿಂದೂ, ನಾವೆಲ್ಲ ಒಂದು ಎಂದೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವ ನಾಯಕರು ಒಂದೆಡೆಯಾದರೆ ಮತ್ತೊಂದೆಡೆ ಅದೇ ಹಿಂದೂ ಧರ್ಮದ ಓರ್ವ ದಲಿತ ಬಾಲಕ ಗ್ರಾಮ ದೇವತೆಯ ಮೆರವಣಿಗೆಯ ಸಂದರ್ಭದಲ್ಲಿ ಗುಜ್ಜುಕೋಲನ್ನು ಮುಟ್ಟಿದ ಎಂಬ ಕ್ಷುಲ್ಲಕ ಕಾರಣಕ್ಕೆ ಇದೇ ಹಿಂದೂ ಸಮಾಜದ ಸವರ್ಣೀಯರು ಬಾಲಕನನ್ನು ಥಳಿಸಿ ಸಾಮಾಜಿಕ ಬಹಿಷ್ಕಾರ ಹಾಕಿರುವುದು ನಿಜಕ್ಕೂ ಎಲ್ಲರೂ ತಲೆ ತಗ್ಗಿಸುವಂತಹ ಕೃತ್ಯ ಎಂದರು. ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕ ಟಿವಿ ಚಲಪತಿ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಕೂಡ ಇಂದಿಗೂ ದೇಶಾದ್ಯಂತ ಜಾತೀಯತೆ ತಾಂಡವಾಡುತ್ತಿದೆ. ಜನರಲ್ಲಿ ಜಾತೀಯತೆ ಎಂಬ ಬಿತ್ತುವ ಕೆಲಸ ಬಿಡಬೇಕು. ಕೂಡಲೇ ಘಟನೆಗೆ ಸಂಬಂಧಪಟ್ಟ ಆರೋಪಿಗಳನ್ನು ರಾಜ್ಯದಿಂದ ಗಡಿಪಾರು ಮಾಡಬೇಕು. ನೊಂದ ದಲಿತ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಸಹಾಯಧನ ನೀಡುವಂತೆ ಕೋರಿ ಗ್ರೇಡ್ 2 ತಹಶೀಲ್ದಾರ್ ಶ್ರೀನಿವಾಸಲು ನಾಯ್ಡು ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಘಟನಾ ಸಂಚಾಲಕರಾದ ಲಕ್ಕೇನಹಳ್ಳಿ ವೆಂಕಟೇಶ್, ಹುಜಗೂರು ವೆಂಕಟೇಶ್, ತಿಮ್ಮಸಂದ್ರ ಗಂಗಾಧರ್, ಪದಾಧಿಕಾರಿಗಳಾದ ರಾಮಕೃಷ್ಣಪ್ಪ, ಬಿಎನ್ ಮುನೀಂದ್ರ, ವಿ ಜಯರಾಮಯ್ಯ, ನಾಗನರಸಿಂಹ, ಲಕ್ಷ್ಮಣರಾಜು, ಸಿವಿಡಿ ಶ್ರೀನಿವಾಸ್, ರಾಮಚಂದ್ರ ಹಾಜರಿದ್ದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ವಿವಾದಾತ್ಮಕವಾಗಿ ಚರ್ಚೆ ನಡೀತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಹಿಂದುತ್ವ. ಹಿಂದೂ ನಾವೆಲ್ಲ ಒಂದು, ಹಿಂದೂಗಳೆಲ್ಲ ನಾವೆಲ್ಲ ಒಂದಾಗಿರ್ಬೇಕು, ಬೇರೆ ಧರ್ಮದವ್ರು ಈ ದೇಶದಿಂದ ಬಿಟ್ಟು ಓಡಿಸ್ಬಿಡ್ಬೇಕು, ನಾವು ಹಂಗೆ ನಾವು ಹಿಂಗೆ ಅಂತ ಮೆರಿತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಇವತ್ತು ಹಿಂದೂಗಳೆಲ್ಲ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ನಮ್ಮ ಪಕ್ಕದ ಜಿಲ್ಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಉಳ್ಳೇರಹಳ್ಳಿ ಗ್ರಾಮದಲ್ಲಿ ನಡೆದಿರುತ್ತೆ. ಇವತ್ತು ಹಿಂದೂಗಳೇ ಅಲ್ಲಿ ಸೇರಿರ್ತಕ್ಕಂಥ ಏನು ದೇವರ ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಸೇರಿರ್ತಕ್ಕಂಥವರೆಲ್ಲ ಹಿಂದೂಗಳೇ. ಆ ದೇವರ ವಿಗ್ರಹವನ್ನು ಮೆರವಣಿಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾದರೂ ನಿಲ್ಲಿಸಿದಾಗ ಭುಜದ ಮೇಲೆ ಒತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ಕೋಲ್ ಮೇಲೆ ಇಟ್ಕೊಳ್ಳೋದು, ಊರು ಕೋಲ್ ಅಂತ ಹೇಳಿಬಿಟ್ಟು ಅದನ್ನ ಮೇಲೆ ಇಟ್ಕೊಳ್ಳೋದಕ್ಕೆ ಒಂದು ಕೋಲ್ ಇಟ್ಕೊಂಡಿರ್ತಾರೆ. ಆ ಕೋಲು ಈ ದೇವ್ರ ಮೆರವಣಿಗೆ ಆಗೋದ್ಮೇಲೆ ಯಾವ ತಿಪ್ಪೆನಲ್ಲಿ ಬಿಸಾಕ್ತಾರೋ ಎಲ್ಲಿ ಬಿಸಾಕ್ತಾರೋ ಅವಕ್ಕೆ ಗೊತ್ತಿಲ್ಲ. ಆಮೇಲೆ ದೇವ್ರ ಮೆರವಣಿಗೆ ಬಂದಾಗಲೇ ಜ್ಞಾಪಕ ಬಂದು ಅದನ್ನ ಏನೋ ತೊಳೆದು ಸ್ವಚ್ಛ ಮಾಡಿ ಎತ್ಕೊಂಡು ಬರ್ತಕ್ಕಂಥದ್ದು ಅಂತ ಒಂದು ಕೋಲ್ ಅಲ್ಲಿ ದೇವರನ್ನ ಹೊತ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಕೈಯಿಂದ ಜಾರಿ ಬಿದ್ದೋಗ್ತದೆ. ಆವಾಗ ಅಲ್ಲೇ ಇರ್ತಕ್ಕಂಥ ಹಿಂದೂ ಹುಡುಗ, ಹಿಂದೂ ಧರ್ಮದ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಂದು ಹುಡುಗ ಓಡೋಗಿ ಆ ಕೋಲ್ ಎತ್ಕೊಂಡು ಕೊಡ್ತಾನೆ. ದೇವ್ರು ಎಲ್ಲಿ ಬಿದ್ದೋಗ್ಬಿಡ್ತದ ಅಂತ ಹೇಳಿಬಿಟ್ಟು ಆ ಕೋಲನ್ನು ಕೊಡ್ತಾನೆ. ಇದನ್ನೇ ಮಹಾ ಅಪರಾಧ. ಈ ಒಂದು ಪ್ರತಿಭಟನೆ ಉದ್ದೇಶ ಏನು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಟೇಕಲ್ ಹೋಬಳಿ ಉಳ್ಳೇರಹಳ್ಳಿ ಎಂಬ ಗ್ರಾಮದಲ್ಲಿ ಒಂದು ಭೂತಮ್ಮ ಎಂಬ ಗ್ರಾಮ ದೇವತೆಯನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಒಂದು ಗುಜ್ಜುಕೋಲು ಅಲ್ಲಿ ಕಳಕಿ ಬಿದ್ದೋಗುತ್ತೆ. ಅಲ್ಲೇ ಇದ್ದ ನಮ್ಮ ಒಬ್ಬ ದಲಿತ ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಚೇತನ್ ಎಂಬ ಹುಡುಗ ಹೋಗಿ ಅಲ್ಲಿ ಆ ಗುಜ್ಜುಕೋಲನ್ನ ಎತ್ತುಕೊಟ್ಟಿದ್ದಕ್ಕೆ ಆ ಗ್ರಾಮದ ಎಲ್ಲ ಸವರ್ಣೀಯರು ಸೇರಿ ಅವರನ್ನ ಕೂಡಾಕಿ ಈ ಗ್ರಾಮದಲ್ಲಿ ನೀವೇನಾದರೂ ವಾಸ ಮಾಡಬೇಕಾದ್ರೆ, ನೀವು ಇಲ್ಲಿಂದ ಇಲ್ಲಿ ವಾಸ ಮಾಡಬೇಕಾದ್ರೆ 60,000 ಅನ್ನ ದಂಡ ಕಟ್ಟಬೇಕು, ನೀವು ಆ ಗುಜ್ಜುಕೋಲನ್ನು ಮುಟ್ಟಿದ್ದಕ್ಕೆ ನಮ್ಮ ದೇವರಿಗೆ ಮೈಲಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಅವರ ಅಮಾನುಷವಾಗಿ ಹಿಂಸೆ ನೀಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ನೀವು 60,000 ಕೊಟ್ಟದೇ ಇದ್ದಿದ್ರೆ ಈ ಊರಿಂದ ನೀವು ಬಹಿಷ್ಕಾರ ಹಾಕಬೇಕು, ಊರಲ್ಲಿ ನೀವು ವಾಸ ಮಾಡಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಬೆದರಿಕೆ ಕೊಟ್ಟು ಜಾತಿ ನಿಂದನೆ ಮಾಡಿ ಅವ್ರಿಗೆ ಅಮಾನುಷವಾಗಿ ಹೊಡೆದು ಬಹಿಷ್ಕಾರ ಹಾಕಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸ್ವತಂತ್ರ